ಆಗಸ್ಟ್ 11 2020 ರಾಶಿ ಭವಿಷ್ಯವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷ ರಾಶಿ. ಸಾಂಸಾರಿಕವಾಗಿ ಸಹಧರ್ಮಿಣಿಗೆ ಅನಾರೋಗ್ಯ ಕಂಡು ಬಂದಿತ್ತು. ವಿದ್ಯಾರ್ಥಿಗಳಿಗೆ ಪ್ರವಾಸಾದಿಗಳಿಂದ ಸಂತಸವಿದೆ. ಧಾನ್ಯದ ವ್ಯವಹಾರದಲ್ಲಿ ರಕಂ ವ್ಯಾಪಾರಿಗಳಿಗೆ ಒಳ್ಳೆಯ ಆದಾಯವಿದೆ, ಸಂತಸ ತಂದಿತ್ತು. ವೃಷಭ ರಾಶಿ. ಆಗಾಗ ಬಂಧು ಮಿತ್ರರ ಆಗಮನವಿದೆ. ಮಕ್ಕಳ ಬೇಡಿಕೆಗೆ ಮನೆಗೆ ವಾಹನ ಬರಲಿದೆ. ಮನೆಯಲ್ಲಿ ಚೋರ ಭಯವಿದೆ. ಹಳೆ ಶತ್ರುಗಳು ದಾಯಾದಿಗಳು ದ್ವೇಷ ಸಾಧಿಸಿ ಯಾರು. ವಿದ್ಯಾರ್ಥಿಗಳ ವಿದ್ಯಾರ್ಜನೆಯಲ್ಲಿ ಯಶಸ್ಸು ಇದೆ. ಮಿಥುನ ರಾಶಿ. ಕುದುರಿದ ವಿವಾಹ ಪ್ರಸ್ತಾವಕ್ಕೆ ಬಿರುಕು ಮೂಡಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ನಷ್ಟವೇ ಹೆಚ್ಚಾದಿತ್ತು. ಬಂಧು ಮಿತ್ರರಿಂದ ಸಾಲಕ್ಕಾಗಿ ಯಾತನೆ ಇದೆ, ಜಾಗ್ರತೆ ಇರಲಿ. ಸಂಚಾರದಲ್ಲಿ ವಾಹನಾದಿಗಳಿಂದ ಅವಘಡ ಸಂಭವ. ಕರ್ಕರಾಶಿ. ಉದ್ಯೋಗಿಗಳಿಗೆ ವರ್ಗಾವಣೆಯ ಸೂಚನೆ ಗೋಚರಕ್ಕೆ ಬರಲಿದೆ. ಸಾಂಸಾರಿಕವಾಗಿ ನೆಮ್ಮದಿಯ ವಾತಾವರಣ ಹಂತ ಹಂತವಾಗಿ ಚೇತರಿಕೆ ತರಲಿದೆ. ಶುಭಮಂಗಲ ಕಾರ್ಯಗಳಿಗಾಗಿ ಚಿಂತನೆ ಕಾರ್ಯಗತವಾದಿತು. ಸಿಂಹರಾಶಿ. ನಾನಾ ರೀತಿಯ ಕೆಲಸ ಕಾರ್ಯಗಳು ಪೂರ್ಣತೆಯನ್ನ ಪಡೆಯಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಂತಸ ತರಲಿದೆ. ವೈಯಕ್ತಿಕವಾಗಿ ರಸಮಯ ಸಮಯವಿದು. ಆರ್ಥಿಕವಾಗಿ ಹೆಚ್ಚಿನ ಸಮಸ್ಯೆ ಇರಲಾರದು. ಕನ್ಯಾರಾಶಿ. ನಿಶ್ಚಿತ ಗುರಿಯತ್ತ ಸಾಗುವಲ್ಲಿ ಆಗಾಗ ಅಡಚಣೆ ತಾಪತ್ರಯಗಳು ಕಂಡು ಬಂದಾವು. ವೃತ್ತಿರಂಗದಲ್ಲಿ ಹೊಂದಾಣಿಕೆಗಳು ಮುನ್ನಡೆಗೆ ಸಾಧಕವಾಗಲಿದೆ. ಅವಿವಾಹಿತರಿಗೆ ಮಂಗಲ ಭಾಗ್ಯಕ್ಕೆ ಇದು ಉತ್ತಮ ಸಮಯ. ತುಲಾರಾಶಿ. ಆರ್ಥಿಕ ಸ್ಥಿತಿಯು ನಾನಾ ರೀತಿಯಲ್ಲಿ ಸುಧಾರಿಸುತ್ತಾ ಹೋಗಲಿದೆ. ಆರೋಗ್ಯದಲ್ಲಿ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಆಗಾಗ ತಪಾಸಣೆಯ ಅಗತ್ಯವಿರುತ್ತದೆ. ಕಾರ್ಯಕ್ಕೆ ಆತುರತೆ ಸಲ್ಲದು. ಸಾವಧಾನವಾಗಿ ಯೋಚಿಸಿ ಮುನ್ನಡೆಯಿರಿ. ವೃಶ್ಚಿಕ ರಾಶಿ. ಗೃಹದಲ್ಲಿ ಆಪ್ತೇಷ್ಟರ ಭೇಟಿ ಸತ್ಕಾರಾದಿಗಳಿಂದ ಸಂತಸ ತಂದಿತು. ನಾನಾ ರೀತಿಯಲ್ಲಿ ದುಂದು ವೆಚ್ಚಗಳು ಅತಿರೇಕವಾದಾವು. ಅವಿರತ ಚಟುವಟಿಕೆಗಳು ದೇಹಾರೋಗ್ಯದಲ್ಲಿ ಪರಿಣಾಮ ಬೀರದಂತೆ ಜಾಗ್ರತೆ ವಹಿಸುವುದು. ಧನುರಾಶಿ. ಸಾಮಾಜಿಕ ಕಾರ್ಯದಲ್ಲಿ ನಿಮಗೆ ಮೆಚ್ಚುಗೆ ಸಿಗಲಿದೆ. ಆತ್ಮೀಯರಿಂದ ಸಿಗುವ ಸಹಕಾರ ಮುನ್ನಡೆಗೆ ಸಾಧಕವಾಗಲಿದೆ. ಎಡರು ತೊಡರುಗಳಿದ್ದರೂ ಹಂತ ಹಂತವಾಗಿ ನವ ಚೈತನ್ಯ ಅನುಭವಕ್ಕೆ ಬರಲಿದೆ. ಮಕರ ರಾಶಿ. ಆರ್ಥಿಕ ಸ್ಥಿತಿಯು ನಾನಾ ರೀತಿಯಲ್ಲಿ ಸುಧಾರಿಸುವುದು. ಋಣಬಾಧೆಯಿಂದ ಮುಕ್ತರಾಗುವಿರಿ. ಸರ್ಕಾರಿ ಕೆಲಸ ಕಾರ್ಯಗಳು ಸಿದ್ಧಿಯಾಗಿ ಮನಸ್ಸಿಗೆ ನೆಮ್ಮದಿ ತರಲಿದೆ. ಸಾಂಸಾರಿಕವಾಗಿ ತುಸು ನೆಮ್ಮದಿ ಸಂತಸವಿರುತ್ತದೆ. ಕುಂಭರಾಶಿ. ದೈವಾನುಗ್ರಹ ಆರಂಭವಾಗಿದೆ. ನಿರೀಕ್ಷಿತ ಕಾರ್ಯ ಸಾಧನೆಗೆ ಅನುಕೂಲವಾದಿತು. ದೂರ ಪ್ರವಾಸ ತೀರ್ಥಾಟನೆ ನಿಮ್ಮ ಇಚ್ಛೆ ರೂಪದಲ್ಲಿ ನೆರವೇರಲಿದೆ. ಅವಿವಾಹಿತರಿಗೆ ನಿರೀಕ್ಷಿತ ರೂಪದಲ್ಲಿ ಕಂಕಣ ಬಲವು ಒದಗಿತು. ಮೀನರಾಶಿ. ಧರ್ಮ ಕಾರ್ಯದಲ್ಲಿ ವಿಳಂಬ, ಹಿತ ಶತ್ರುಗಳ ಬಾಧೆ, ಕಾರ್ಯಕ್ಷೇತ್ರದಲ್ಲಿ ಅಡಚಣೆಗಳು, ಭಯದ ಚಿಂತೆ ನಿಮ್ಮನ್ನ ಬಾಧಿಸಲಿದೆ. ಸ್ವತಂತ್ರ ಉದ್ಯೋಗಿಗಳು ತುಸು ಚೇತರಿಕೆಯನ್ನ ಪಡೆದು ಸಂತಸ ಪಡೆಯಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.